ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಾಜ್ಮಹಲಿನಲ್ಲಿ ನೂರಾರು ವರ್ಷಗಳಿಂದಲೂ ತೆರೆಯದೇ ಇರುವ ಕೋಣೆಗಳಿವೆ ಎಂದು ನಿಮಗೆ ಗೊತ್ತಾ? ಅವುಗಳಲ್ಲಿ ಒಂದು ಕೋಣೆಯ ಬಾಗಿಲನ್ನು ತೆರೆದಾಗ ಅಲ್ಲಿ ಏನಾಯಿತು, ಅಸಲು ಅಲ್ಲಿ ಏನು ನಡೆಯಿತು ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಹಿಂದೂವಾಗಿ ಜನ್ಮ ತಾಳಿರುವುದಕ್ಕೆ ಬಹಳ ಗರ್ವ ಪಡುತ್ತೀರಾ. ಹಾಗೆಯೇ ಹಿಂದೂ ಧರ್ಮವನ್ನು ಅವಹೇಳನ ಮಾಡುವವರು ಕೂಡ ಆಶ್ಚರ್ಯ ಪಡುತ್ತಾರೆ. ನಾಸಾ ಶಾಸ್ತ್ರಜ್ಞರು ತಾಜ್ಮಹಲಿನಲ್ಲಿ ನೂರಾರು ವರ್ಷಗಳಿಂದಲೂ ಮುಚ್ಚಿರುವಂತಹ ಕೋಣೆಯನ್ನು ತೆಗೆದರು. ಆ ಕೋಣೆಯಲ್ಲಿರುವ ಪುರಾತನ ವಸ್ತುಗಳನ್ನು ನೋಡಿದ ಶಾಸ್ತ್ರಜ್ಞರು ಕೂಡ ಬಹಳ ಆಶ್ಚರ್ಯಗೊಂಡರು. ರಾಜ್ಕಿಶೋರ್ ಎಂಬ ಇಂಡಿಯನ್ ರಿಸರ್ಚರ್ ಆಧಾರಗಳ ಸಹಿತ ನಿಜವನ್ನು ನಿರೂಪಿಸಿದ್ದಾರೆ. ಪ್ರಾಚೀನ ಕಾಲದಲ್ಲಿ ತಾಜ್ಮಹಲ್ ಇರುವ ಪ್ರದೇಶದಲ್ಲಿ ಶಿವನ ಮಂದಿರವು ಇತ್ತ. ನಿಜವಾಗಿಯೂ ಆ ಶಿವನ ಮಂದಿರವನ್ನು ಧ್ವಂಸ ಮಾಡಿ ತಾಜ್ಮಹಲ್ ಅನ್ನು ನಿರ್ಮಿಸಿದ್ದಾರೆ. ಒಂದು ವೇಳೆ ಇದು ಸುಳ್ಳಾದರೆ ತಾಜ್ಮಹಲ್ನಲ್ಲಿರುವಂತಹ ಇತರ ಕೋಣೆಗಳನ್ನು ನೂರಾರು ವರ್ಷಗಳಿಂದಲೂ ಏಕೆ ತೆರೆಯಲಿಲ್ಲ? ಆ ಕೋಣೆಗಳಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಸಾಕ್ಷ್ಯಗಳಿವೆಯಾ? ಅಥವಾ ಆ ಕೋಣೆಗಳಲ್ಲಿ ಏನಾದರೂ ಖಜಾನೆ ಅಂದರೆ ನಿಧಿ ಮುಚ್ಚಿಡಲಾಗಿದೆಯಾ? ಈ ದಿನದ ಈ ವಿಡಿಯೋದಲ್ಲಿ ಈ ಎಲ್ಲಾ ರಹಸ್ಯಗಳಿಗೂ ಉತ್ತರವನ್ನು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನೀವೇನಾದರೂ ದ ಕಂಪ್ಲೀಟ್ ತಾಜ್ಮಹಲ್ ಎಂಬ ಪುಸ್ತಕವನ್ನು ಓದಿದರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಈ ಪುಸ್ತಕವನ್ನು ಹೆಬ್ಬಾ ಕೋಚ್ ಎಂಬ ಮಹಿಳೆ ರಚಿಸಿದ್ದಾರೆ. ಆಕೆ ಈ ಪುಸ್ತಕದಲ್ಲಿ ತಾಜ್ಮಹಲ್ಗೆ ಸಂಬಂಧಿಸಿದ 22 ಕೋಣೆಗಳ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದಾರೆ. ತಾಜ್ಮಹಲ್ ಇರುವ ಸ್ಥಳದಲ್ಲಿ ಇದಕ್ಕೂ ಮೊದಲು ಶಿವನ ದೇವಾಲಯವಿತ್ತು. ಶಹಜಹಾನ್ ಅದನ್ನು ಧ್ವಂಸ ಮಾಡಿ ಆ ಸ್ಥಳದಲ್ಲಿ ತಾಜ್ಮಹಲ್ ಅನ್ನು ನಿರ್ಮಿಸಿದ್ದಾರೆ ಎಂದು ಬರೆದಿದ್ದಾರೆ. ಯಾವಾಗಾದರೆ ರಾಜ್ಕಿಶೋರ್ ಈ ಪುಸ್ತಕವನ್ನು ಓದಿದರೋ ತಕ್ಷಣವೇ ಅವರು ತಾಜ್ಮಹಲ್ ಚರಿತ್ರೆಯ ಬಗ್ಗೆ ತಿಳಿಯಬೇಕೆಂದುಕೊಂಡರು. ಅವರು ಶಿವನ ಪರಮ ಭಕ್ತರು, ಅದರ ಜೊತೆ ವಿಜ್ಞಾನವನ್ನು ಕೂಡ ನಂಬುತ್ತಾರೆ. ರಾಜ್ಕಿಶೋರ್ ಅವರು ಅಲಹಾಬಾದ್ ಹೈಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕುತ್ತಾರೆ. ಆ ಪಿಟಿಷನ್ನಲ್ಲಿ ಅವರು ತಾಜ್ಮಹಲ್ನಲ್ಲಿರುವ 22 ಕೋಣೆಗಳನ್ನು ತೆರೆಯಬೇಕೆಂದು ಕೋರ್ಟಲ್ಲಿ ಮನವಿ ಮಾಡಿದರು. ತಾಜ್ಮಹಲ್ ಕೋಣೆಗಳಲ್ಲಿರುವ ರಹಸ್ಯವನ್ನು ಹೊರಗಡೆ ಪ್ರಪಂಚಕ್ಕೆ ತಿಳಿಯಪಡಿಸಬೇಕೆಂದುಕೊಂಡರು. ಆ ಕೋಣೆಗಳನ್ನು ತೆರೆದಾಗ ಅನೇಕ ರಹಸ್ಯಗಳು ಹೊರಬೀಳುತ್ತವೆಂದು ರಾಜ್ಕಿಶೋರ್ ಭಾವಿಸುತ್ತಾರೆ. ಅಸಲು ತಾಜ್ಮಹಲ್ನಲ್ಲಿರುವ 22 ಕೋಣೆಗಳನ್ನು ಏಕೆ ಮುಚ್ಚಿ ಹಾಕಲಾಗಿತ್ತು? ರಾಜ್ಕಿಶೋರ್ ತಾಜ್ಮಹಲ್ ಗೋಡೆಗಳನ್ನು ನೋಡಿದಾಗ ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾರೆ. ಆ ಸಮಯದಲ್ಲಿ ಅವರು ಅನೇಕ ಅದ್ಭುತ ವಿಷಯಗಳನ್ನು ಕಂಡುಹಿಡಿಯುತ್ತಾರೆ. ಆತನು ತಾಜ್ಮಹಲಿನ ಗೋಡೆಗಳ ಮೇಲೆ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಹಲವಾರು ಗುರುತುಗಳಿವೆ ಎಂದು ಹೇಳಿದ್ದಾರೆ. ಅವರು ಹೇಳಿದ ಹಾಗೆಯೇ ಬಹಳ ಗೋಡೆಗಳ ಮೇಲೆ ತಾವರೆ ಹೂವುಗಳ ಗುರುತುಗಳಿವೆ. ಅಸಲು ನಿಜ ಹೇಳಬೇಕೆಂದರೆ ತಾವರೆ ಹೂವಿಗೂ ಮತ್ತು ಮುಸ್ಲಿಂ ಧರ್ಮಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಹಾಗಿದ್ದಾಗ ಆ ಗೋಡೆಗಳ ಮೇಲೆ ತಾವರೆ ಹೂವಿನ ಚಿಹ್ನೆಗಳು ಏಕೆ ಇದ್ದಾವೆ ಎಂಬ ಪ್ರಶ್ನೆ ರಾಜ್ಕಿಶೋರನ್ನು ಆಲೋಚನೆಯಲ್ಲಿ ಬೀಳಿಸಿತು. ಇದರ ಜೊತೆ ತಾಜ್ಮಹಲ್ನಲ್ಲಿರುವ ಕೆಂಪು ಕಲ್ಲುಗಳ ಡಿಸೈನ್ನಲ್ಲಿ ಹಾವುಗಳ ಆಕಾರಗಳಿವೆ. ಮುಸ್ಲಿಂ ಧರ್ಮಕ್ಕೂ ಮತ್ತು ಹಾವುಗಳಿಗೂ ಕೂಡ ಯಾವುದೇ ರೀತಿಯ ಸಂಬಂಧವಿಲ್ಲ. ಬಹಳ ಮಂದಿ ಇವುಗಳನ್ನು ಆಧಾರಗಳಾಗಿ ತೋರಿಸುತ್ತಾ ತಾಜ್ಮಹಲ್ ಪ್ರೇಮ ಮಂದಿರ ಅಲ್ಲವೆಂದು, ಇದೊಂದು ಶಿವನ ಮಂದಿರವೆಂದು ಹೇಳುತ್ತಿದ್ದಾರೆ. ಆದರೆ ಆ 22 ಕೋಣೆಗಳ ರಹಸ್ಯವೇನು? ಇದಕ್ಕೆ ಉತ್ತರವನ್ನು ತಿಳಿಯುವುದಕ್ಕೋಸ್ಕರ ರಾಜ್ಕಿಶೋರ್ ಹೈಕೋರ್ಟಲ್ಲಿ ಪಿಟಿಷನ್ ಹಾಕುತ್ತಾರೆ. ಮತ್ತೊಂದೆಡೆ ಹಿಂದೂ ಮಹಾಸಭಾ ಸದಸ್ಯರು ಈ ವಿಷಯದ ಕುರಿತು ಆನಂದದಲ್ಲಿದ್ದರು. ಎಲ್ಲರಿಗೂ ಸಿಹಿ ಹಂಚುತ್ತಿದ್ದಾರೆ. ಏಕೆಂದರೆ ಅವರೆಲ್ಲರೂ ಕೂಡ ಮೊದಲಿನಿಂದಲೂ ಇದು ನಮ್ಮ ಶಿವನ ಆಲಯವೆಂದು ಹೇಳುತ್ತಿದ್ದರು. ಹಿಂದೂ ಮಹಾಸಭಾದಲ್ಲಿನ ಹಿರಿಯ ಸದಸ್ಯರು ತಾಜ್ಮಹಲ್ ಬಗೆಗಿನ ರಾಜ್ಕಿಶೋರ್ ಸಲ್ಲಿಸಿದ ಈ ಪಿಟಿಷನ್ ನಮ್ಮ ಗೆಲುವಿನ ಮೊದಲ ಹೆಜ್ಜೆ ಎಂದು ಹೇಳುತ್ತಿದ್ದರು. ಆದರೆ ಆ 22 ಕೋಣೆಗಳ ರಹಸ್ಯವು ಬಯಲಾದ ನಂತರವೇ ಈ ವಿವಾದವು ಕೊನೆಗೊಳ್ಳುತ್ತದೆ. ನಿಜವನ್ನು ಮರೆಮಾಚಲು ಎಷ್ಟು ಪ್ರಯತ್ನಿಸಿದರೂ ಕೂಡ ಯಾವುದೋ ಒಂದು ದಿನ ಅದು ಖಚಿತವಾಗಿ ಹೊರಗೆ ಬಂದೇ ಬರುತ್ತದೆ. 2022 ವಿನೋದ್ ಕೌಶಲ್ ಎಂಬ ವ್ಯಕ್ತಿ ಬಹಳ ಉತ್ಸಾಹದಿಂದ ತಾಜ್ಮಹಲ್ ಅನ್ನು ನೋಡುವುದಕ್ಕೆ ಬಂದರು. ಅಲ್ಲಿನ ದೃಶ್ಯಗಳನ್ನು ನೋಡಿ ವಿನೋದ್ ಬಹಳ ಸಂತೋಷಗೊಂಡಿದ್ದರು. ತಾಜ್ಮಹಲ್ ನೋಡುವುದಕ್ಕೆ ಬಹಳ ಸುಂದರವಾಗಿರುತ್ತದೆ. ವಾಸ್ತುಕಲೆಗೆ ಇದೊಂದು ಶ್ರೇಷ್ಠ ಉದಾಹರಣೆ. ಸೂರ್ಯನ ಕಿರಣಗಳು ಬೀಳುತ್ತಿದ್ದ ಹಾಗೆ ಇದು ಹೇಗೆ ಹೊಳೆಯುತ್ತದೆಂದರೆ ಅದರ ಮುಂದೆ ಲೈಟ್ಸ್ ಬೆಳಕು ಕೂಡ ಬಹಳ ಕಡಿಮೆಯಾಗಿ ಕಾಣಿಸುತ್ತದೆ. ವಿನೋದ್ ಅಲ್ಲಿನ ಗೋಡೆಗಳನ್ನು ನೋಡಿದಾಗ ಅವುಗಳ ಮೇಲೆ ಹಿಂದೂ ಧರ್ಮಕ್ಕೆ ಸೇರಿದ ಅನೇಕ ಗುರುತುಗಳು ಕಾಣಿಸಿವೆ. ಒಂದು ವೇಳೆ ಇದು ಮುಸ್ಲಿಂ ಕಟ್ಟಡವಾದರೆ ಇದರ ಮೇಲೆ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಚಿಹ್ನೆಗಳು ಏಕಿವೆ? ನಿಜ ಹೇಳಬೇಕೆಂದರೆ ವಿನೋದ್ ಒಬ್ಬ ಸೈನ್ಸ್ ಸ್ಟೂಡೆಂಟ್. ಅವರು ತಾಜ್ಮಹಲ್ ಹಿಂದಿರುವ ರಹಸ್ಯವನ್ನು ತಿಳಿಯಬೇಕೆಂದುಕೊಂಡರು. ಆದ್ದರಿಂದಲೇ ಅವರು ಅಲ್ಲಿ ಪರಿಶೋಧನೆಯನ್ನು ಶುರು ಮಾಡಿದರು. ಮತ್ತೊಂದೆಡೆ ಅಲ್ಲಿ ಆಸುಪಾಸಿನಲ್ಲಿ ಕೆಲವು ಗಲಾಟೆಗಳು ನಡೆಯುತ್ತವೆ.
ಅದರಿಂದ ಪೊಲೀಸರು ಆ ಗಲಾಟೆಗಳನ್ನು ತಡೆಯಲು ಹೊರಟರು. ಕಾವಲುಗಾರರು ಕೂಡ ಚದುರಿ ಹೋಗಿದ್ದರು. ಇದನ್ನೇ ಅವಕಾಶವಾಗಿ ಭಾವಿಸಿದ ವಿನೋದ್ ತಾಜ್ಮಹಲ್ ಬೇಸ್ಮೆಂಟ್ಗೆ ಹೋದರು. ಆತನಿಗೆ ಅಲ್ಲಿ 22 ಕೋಣೆಗಳು ಕಾಣಿಸುತ್ತವೆ. ಆದರೆ ಆ ಕೋಣೆಗಳೆಲ್ಲವೂ ಬೀಗ ಹಾಕಿ ಮುಚ್ಚಲಾಗಿತ್ತು. ನಿಜ ಹೇಳಬೇಕೆಂದರೆ ತಾಜ್ಮಹಲ್ನ ಮೇಲ್ಭಾಗದಲ್ಲಿ ಪ್ರತಿ ಸ್ಥಳವೂ ತೆರೆದೇ ಇರುತ್ತದೆ. ಆದರೆ ಕೆಳಮಹಡಿಯಲ್ಲಿನ ಈ 22 ಕೋಣೆಗಳು ಏಕೆ ತೆಗೆದಿಲ್ಲವೆಂದು ವಿನೋದ್ ಮನಸ್ಸಿನಲ್ಲಿ ಸಂದೇಹವೂ ಏರ್ಪಟ್ಟಿತ್ತು. ಆಗ ಅವರು ಏನಾದರೂ ಮಾಡಿ ಒಂದು ಕೋಣೆಯನ್ನಾದರೂ ಸರಿ ತೆಗೆಯಲೇಬೇಕೆಂದುಕೊಂಡರು. ಆ ಸಮಯದಲ್ಲಿ ತಾಜ್ಮಹಲ್ನ ಬೇಸ್ಮೆಂಟ್ನಲ್ಲಿ ವಿನೋದ್ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಆತನು ಒಂದು ಕೋಣೆಯ ಬೀಗವನ್ನು ಒಡೆದು ಹಾಕಿ 100 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿ ಆ ಕೋಣೆಯ ಬಾಗಿಲನ್ನು ತೆರೆದರು. ಅಲ್ಲಿನ ದೃಶ್ಯಗಳನ್ನು ನೋಡಿ ವಿನೋದ್ ಬಹಳ ಆಶ್ಚರ್ಯಗೊಂಡರು. ಏಕೆಂದರೆ ಆ ಕೋಣೆಯಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ವಿಗ್ರಹಗಳಿದ್ದವು. ಆ ಕೋಣೆಯಲ್ಲಿರುವ ವಾತಾವರಣವನ್ನು ನೋಡುತ್ತಿದ್ದರೆ ಅದೊಂದು ಹಿಂದೂ ಮಂದಿರದ ಹಾಗೆ ಕಾಣಿಸುತ್ತಿತ್ತು. ಸ್ನೇಹಿತರೆ, ನಿಜವಾಗಿಯೂ ಹಿಂದೂ ಮಂದಿರವನ್ನು ಧ್ವಂಸ ಮಾಡಿ ತಾಜ್ಮಹಲ್ ಅನ್ನು ನಿರ್ಮಿಸಿದ್ದಾರೆ ಎಂದು ವಿನೋದ್ ಭಾವಿಸುತ್ತಾರೆ. ಆದರೆ ವಿನೋದ್ ಮಾತ್ರ ಬಹಳ ಭಯಬೀಳುತ್ತಿದ್ದರು. ಏಕೆಂದರೆ ಆತನು ಪೊಲೀಸರ ಕಣ್ತಪ್ಪಿಸಿ ಬೇಸ್ಮೆಂಟ್ಗೆ ಬಂದಿದ್ದರು. ಆತನ ಮೇಲೆ ಪೊಲೀಸ್ ಕೇಸ್ ಬೀಳಬಹುದೆಂದು ಅವರು ಭಾವಿಸಿದ್ದರು. ತಕ್ಷಣವೇ ಆ ಕೋಣೆಯ ಬಾಗಿಲು ಮುಚ್ಚಿ ಬೀಗ ಹಾಕಿ ಹಿಂದಕ್ಕೆ ಬಂದು ಬಿಟ್ಟರು. ಆದರೆ ಅವರು ಅಲ್ಲಿ ನಿಜವನ್ನು ನೋಡಿದ್ದರು. ಕೇವಲ ಒಂದು ಕೋಣೆಯಲ್ಲಿಯೇ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಆಧಾರಗಳಿದ್ದರೆ ಉಳಿದ 21 ಕೋಣೆಗಳಲ್ಲಿ ಇನ್ನೆಷ್ಟು ಆಧಾರಗಳಿರಬಹುದು ಎಂದು ವಿನೋದ್ ಆಲೋಚಿಸತೊಡಗಿದ್ದರು. ಸ್ವಲ್ಪ ದಿನಗಳಾದ ಬಳಿಕ ವಾರ್ತಾಪತ್ರಿಕೆಯಲ್ಲಿ ವಿನೋದ್ ಒಂದು ನ್ಯೂಸ್ ನೋಡುತ್ತಾರೆ. ಅದೇನೆಂದರೆ ರಾಜ್ಕಿಶೋರ್ ಎಂಬ ರಿಸರ್ಚರ್ ತಾಜ್ಮಹಲ್ನಲ್ಲಿನ 22 ಕೋಣೆಗಳನ್ನು ತೆರೆಯಲು ಪಿಟಿಷನ್ ಹಾಕಿದ್ದಾರೆಂಬ ವಿಷಯವಿತ್ತು. ಆದರೆ ಹೈಕೋರ್ಟ್ ಆ ಪಿಟಿಷನ್ ಅನ್ನು ರದ್ದು ಮಾಡಿತ್ತು. ಅದೇ ಸಮಯದಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯಿತು. ವಿನೋದ್ ಯಾವ ಕಾಲೇಜಿನಲ್ಲಾದರೆ ಸೈನ್ಸ್ ಸ್ಟೂಡೆಂಟ್ ಆಗಿ ಓದುತ್ತಿದ್ದಾರೋ ಅದೇ ಕಾಲೇಜಿನಲ್ಲಿ ರಾಜ್ಕಿಶೋರ್ ಪ್ರೊಫೆಸರ್ ಆಗಿ ಜಾಯ್ನ್ ಆಗುತ್ತಾರೆ. ಆಗ ವಿನೋದ್ ರಾಜ್ಕಿಶೋರ್ ಅವರನ್ನು ಭೇಟಿಯಾಗಿ ತಾನು ತಾಜ್ಮಹಲ್ನಲ್ಲಿ ನೋಡಿದ ವಿಷಯಗಳನ್ನು ಹೇಳುತ್ತಾರೆ. ಇದನ್ನು ಕೇಳಿದ ತಕ್ಷಣವೇ ರಾಜ್ಕಿಶೋರ್ಗೆ ತನ್ನ ಸಂದೇಹ ನಿಜವೆಂದು ಅನಿಸಿತು. ಅಲ್ಲಿಯವರೆಗೂ ಆತನಿಗೆ ಕೇವಲ ಸಂದೇಹ ಮಾತ್ರವೇ ಇತ್ತು. ಆದರೆ ವಿನೋದ್ ಹೇಳಿದ್ದನ್ನು ಕೇಳಿದ ನಂತರ ಅದು ನಿಜವೆಂದು ನಂಬುತ್ತಾರೆ. ಆತನು ವಿನೋದ್ ಹೇಳಿದ ಮಾತುಗಳನ್ನು ಕೇಳಿದ ನಂತರ ಮತ್ತೆ ಆ 22 ಕೋಣೆಗಳನ್ನು ತೆಗೆಯುವುದಕ್ಕೆ ಹೈಕೋರ್ಟಲ್ಲಿ ಮತ್ತೆ ಪಿಟಿಷನ್ ಹಾಕುತ್ತಾರೆ. ಪಿಎನ್ ಓಕ್ ಎಂಬ ಚರಿತ್ರಕಾರರು ಬರೆದ ಪುಸ್ತಕದಲ್ಲಿ ತಾಜ್ಮಹಲ್ ಬಗ್ಗೆ ಕೆಲವು ವಿಷಯಗಳನ್ನು ಹೇಳುತ್ತಾರೆ. ಪ್ರಾಚೀನ ಕಾಲದಲ್ಲಿ ತಾಜ್ಮಹಲ್ ಇರುವ ಸ್ಥಳದಲ್ಲಿ ಒಂದು ಶಿವನ ದೇವಾಲಯವಿತ್ತು. ಇಲ್ಲಿ ಹಿಂದೂಗಳು ಪೂಜೆ ಸಲ್ಲಿಸುತ್ತಿದ್ದರು. ಆದರೆ ಯಾವಾಗಾದರೆ ಶಹಜಹಾನ್ ಈ ಮಂದಿರವನ್ನು ನೋಡಿದನು, ತಕ್ಷಣವೇ ಆತನು ಈ ಮಂದಿರವನ್ನು ಧ್ವಂಸ ಮಾಡಿ ಇಲ್ಲಿ ಒಂದು ಅದ್ಭುತವಾದ ಕಟ್ಟಡವನ್ನು ನಿರ್ಮಿಸಿದರು. ಸರಿಯಾಗಿ ಇದೇ ರೀತಿಯಲ್ಲಿಯೇ ಜ್ಞಾನವ್ಯಾಪಿ ಮಂದಿರವನ್ನು ಧ್ವಂಸ ಮಾಡಿ ಅದರ ಅವಶೇಷಗಳ ಮೇಲೆ ಜ್ಞಾನವ್ಯಾಪಿ ಮಸೀದಿಯನ್ನು ನಿರ್ಮಿಸಿದ್ದಾರೆ. ಈ ವಿಷಯಗಳೆಲ್ಲವೂ ಪಿಎನ್ ಓಕ್ ಬರೆದಿರುವ ಪುಸ್ತಕದಲ್ಲಿ ವಿವರವಾಗಿ ಹೇಳಲಾಗಿದೆ. ಪಿಎನ್ ಓಕ್ ಇವರು ಇತಿಹಾಸಕಾರರು ಮತ್ತು ಅದರ ಜೊತೆ ದೊಡ್ಡ ಸೈಂಟಿಸ್ಟ್ ಕೂಡ ಆಗಿದ್ದರು. ತಾಜ್ಮಹಲ್ ಮೇಲಿರುವ ಹಲವಾರು ಗುರುತುಗಳನ್ನು ಅಳಿಸಿ ಹಾಕಿದ್ದಾರೆ. ಇನ್ನೂ ಕೆಲವು ಗುರುತುಗಳು ಇಂದಿಗೂ ಸಹ ತಾಜ್ಮಹಲ್ ಗೋಡೆಗಳ ಮೇಲೆ ಕಾಣಿಸುತ್ತವೆ. ತಾಜ್ಮಹಲ್ನ ಆ ಕೆಳಮಹಡಿಯಲ್ಲಿರುವ ಕೋಣೆಗಳಲ್ಲಿ ಶಿವನ ಮಂದಿರಕ್ಕೆ ಸಂಬಂಧಿಸಿದ ವಸ್ತುಗಳು ಮತ್ತು ವಿಗ್ರಹಗಳನ್ನು ಬಚ್ಚಿಟ್ಟಿದ್ದಾರೆ ಎಂದು ಓಕ್ ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ. ಇಂದಿಗೂ ಸಹ ಆ 22 ಕೋಣೆಗಳನ್ನು ಅಧಿಕೃತವಾಗಿ ಯಾರೂ ತೆರೆದಿಲ್ಲ. ಇದರ ಜೊತೆ ಅವರು ಒಂದು ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇನೆಂದರೆ ಯಾವ ಮುಸ್ಲಿಂ ಕಟ್ಟಡಕ್ಕೂ ಕೂಡ ಮಹಲ್ ಎಂಬ ಹೆಸರು ಇರುವುದಿಲ್ಲ, ಆದರೆ ತಾಜ್ಮಹಲ್ ಹೆಸರಿನಲ್ಲಿ ಮಾತ್ರ ಮಹಲ್ ಇದೆ. ಇದು ಹೇಗೆ ಸಾಧ್ಯ? ಈ ಪ್ರಶ್ನೆಗೆ ಮುಸ್ಲಿಂ ಬಾಂಧವರು ಕೂಡ ಉತ್ತರ ಕೊಡದೆ ಹೋಗುತ್ತಿದ್ದಾರೆ. ನಿಜ ಹೇಳಬೇಕೆಂದರೆ ತಾಜ್ ಮತ್ತು ಮಹಲ್ ಎಂಬ ಪದಗಳು ಸಂಸ್ಕೃತ ಭಾಷೆಗೆ ಸೇರಿದ ಪದಗಳು. ಇದರ ಜೊತೆ ತಾಜ್ಮಹಲ್ನಲ್ಲಿನ ಬಿಳಿಯ ಅಮೃತ ಶಿಲೆಗಳು ಸುಮಾರು 108 ಕಾಣಿಸುತ್ತವೆ. ನಮ್ಮ ಹಿಂದೂ ಧರ್ಮದಲ್ಲಿಯೂ ಕೂಡ 108 ಸಂಖ್ಯೆಯನ್ನು ಬಹಳ ಪವಿತ್ರವೆಂದು ಭಾವಿಸುತ್ತಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ ತಾಜ್ಮಹಲ್ನ್ನು ತೇಜೋ ಮಹಾಲಯ ಮಂದಿರವೆಂದು ಹೇಳುತ್ತಿದ್ದಾರೆ. ತೇಜೋ ಮಹಾಲಯ ಮಂದಿರದಲ್ಲಿ ಮಹಾದೇವನು ಇರುತ್ತಿದ್ದನು. ಹಾಗೆಯೇ ತಾಜ್ಮಹಲ್ನ ದಕ್ಷಿಣದಲ್ಲಿ ಒಂದು ಹಳೆಯ ಪಶುಗಳ ಗೋಶಾಲೆಯೂ ಕೂಡ ಇದೆ. ಮುಸ್ಲಿಮರ ಕಟ್ಟಡಗಳಲ್ಲಿ ಗೋಶಾಲೆ ಇರುವುದು ಕೂಡ ಅಸಾಧ್ಯವಾದ ಮಾತು. ಈ ಸಾಕ್ಷ್ಯಗಳೆಲ್ಲವೂ ಕೂಡ ತಾಜ್ಮಹಲ್ ಸ್ಥಳದಲ್ಲಿ ಪ್ರಾಚೀನ ಕಾಲದಲ್ಲಿ ಶಿವನ ಮಂದಿರವಿತ್ತೆಂದು ನಿರೂಪಿಸುತ್ತಿವೆ. ನಿಜವಾಗಿಯೂ ಕೂಡ ಇದೊಂದು ಮಹಾದೇವನ ಮಹಾಲಯವೇ. ಇದನ್ನು ಧ್ವಂಸ ಮಾಡಿ ಶಹಜಹಾನ್ ತಾಜ್ಮಹಲ್ ಅನ್ನು ನಿರ್ಮಿಸಿದ್ದಾರೆ. ಇಂದಿಗೂ ಕೂಡ ಬೇಸ್ಮೆಂಟ್ನಲ್ಲಿರುವ ಆ 22 ಕೋಣೆಗಳನ್ನು ತೆರೆದರೆ ಶಿವಲಿಂಗಗಳು ದೊರಕುವ ಅವಕಾಶಗಳಿರುತ್ತವೆ ಮತ್ತು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಹಲವಾರು ಸಾಕ್ಷ್ಯಗಳು ಸಿಗುತ್ತವೆ ಎಂದು ಈ ವಿಷಯಗಳನ್ನು ರಾಜ್ಕಿಶೋರ್ ಬಹಳ ಕಾನ್ಫಿಡೆಂಟ್ ಆಗಿ ಹೇಳುತ್ತಾರೆ. ತಾಜ್ಮಹಲ್ನಲ್ಲಿನ ಆ 22 ಕೋಣೆಗಳನ್ನು ತೆಗೆಯುವುದರ ವಿವಾದ ಇಂದಿಗೂ ಸಹ ಕೋರ್ಟಲ್ಲಿ ಮುಂದುವರಿಯುತ್ತಲೇ ಇದೆ.
ಆ ಮಹಾದೇವನ ಕೃಪೆ ಇದ್ದರೆ ಸತ್ಯ ಇಂದಲ್ಲ ನಾಳೆ ಹೊರಗೆ ಬಂದೇ ಬರುತ್ತದೆ, ಮತ್ತು ತಾಜ್ಮಹಲ್ನ ಚರಿತ್ರೆಯೂ ಕೂಡ ಹೊರಗೆ ಬರುತ್ತದೆ. ಸ್ನೇಹಿತರೆ, ತಾಜ್ಮಹಲ್ನ ಆ ಕೋಣೆಗಳಲ್ಲಿ ಏನಿರಬಹುದು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.